ಸ್ನೇಹಿತರೆ ನಮಸ್ಕಾರ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಶಯ ಈಡೇರುವುದು ಶ್ರೀಸಾಮಾನ್ಯನೊಬ್ಬ ಅಧಿಕಾರದ ಚುಕ್ಕಾಣಿ ಹಿಡಿದಾಗಲೇ. ಬಹುತೇಕ ಶ್ರೀಸಾಮಾನ್ಯರು ಇಂದಿನ ಭ್ರಷ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ವಿಜಯಶಾಲಿಯಾಗೋದು ಬಿಡಿ, ಚುನಾವಣೆಗೆ ನಿಲ್ಲೋದು ಕೂಡ ಕನಸಿನ ಮಾತು ಅಂತ ದೂರ ನಿಂತು ಬಿಡ್ತಾರೆ. ರಾಷ್ಟ್ರೀಯ ಪಕ್ಷಗಳಂತೂ ಇಂತಹ ವರ್ಗವನ್ನು ತಮ್ಮ ಕಾರ್ಯಕರ್ತರ ಪಡೆಗೆ ಸೀಮಿತಗೊಳಿಸುತ್ತದೆ. ದೊಡ್ಡ ಶ್ರೀಮಂತ ರಾಜಕಾರಣಿ ಅಥವಾ ಪ್ರಭಾವಿ ರಾಜಕಾರಣಿಗಳಾದರೆ ಅವರು ತಮ್ಮ ಅಭಿಮಾನಿಗಳು ಅಂತ ಈ ವರ್ಗವನ್ನು ಸೈಡ್ಲೈನ್ ಮಾಡುತ್ತೆ. ಹೀಗಿರುವ ವ್ಯವಸ್ಥೆಯಲ್ಲಿ ಅಲ್ಲೊಂದು ಇಲ್ಲೊಂದು ಅಚ್ಚರಿಗಳು ಆಗಾಗ ನಡೀತಾ ಇರುತ್ತೆ. ಇಂತಹ ಒಂದು ಅಚ್ಚರಿಗೆ ಕಾರಣವಾಗಿದ್ದು ಇತ್ತೀಚೆಗೆ ಬಿಜೆಪಿ ಪಾರ್ಟಿ. ಅದರಲ್ಲೂ ಐಸ್ ಕ್ಯಾಂಡಿ ಮಾರುತ್ತಿದ್ದ ಹುಡುಗನೊಬ್ಬನಿಗೆ ಈಗ ಬಿಜೆಪಿ ಟಿಕೆಟ್ ಒಲಿದಿದೆ. ಯಾರು ಆ ಅಭ್ಯರ್ಥಿ, ಎಲ್ಲಿಂದ ಸ್ಪರ್ಧಿಸುತ್ತಿದ್ದಾರೆ, ಏನವರ ಕತೆ, ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ತೆರೆದಿಡ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ರಾಜ್ಯದಲ್ಲೀಗ ಚುನಾವಣಾ ಪರ್ವ. ಇಂತಹ ಹೊತ್ತಿನಲ್ಲಿ ದೊಡ್ಡ ಗದ್ದಲಕ್ಕೆ ಎಡೆ ಮಾಡಿಕೊಟ್ಟಿದ್ದು ಬಿಜೆಪಿಯ ಟಿಕೆಟ್ ಪಟ್ಟಿ. 50ಕ್ಕೂ ಹೆಚ್ಚು ಹೊಸ ಮುಖ, ಹೊಸ ಅಭ್ಯರ್ಥಿಗಳಿಗೆ ಮಣೆ ಹಾಕಿರುವ ಈ ರಾಷ್ಟ್ರೀಯ ಪಾರ್ಟಿ ಪಟ್ಟಿ ಬಿಡುಗಡೆಯಾಗುತ್ತಲೇ ಬಹಳಷ್ಟು ಸಂಚಲನಕ್ಕೆ ಕಾರಣವಾಯಿತು. ಒಂದಿಷ್ಟು ಜನರಿಗೆ ಸಂಕಟ, ಆಕ್ರೋಶ, ಗದ್ದಲಗಳು ಕೇಳಿ ಬರುತ್ತಿದ್ದಂತೆ ಕರಾವಳಿಯ ಆ ಮೂಲೆಯಲ್ಲಿ ಮಾತ್ರ ಸಂತಸ ಮುಗಿಲು ಮುಟ್ಟಿತ್ತು. ಒಂದು ಕಾಲದಲ್ಲಿ ಹೊತ್ತಿನ ಊಟಕ್ಕಾಗಿಯೇ ಐಸ್ ಕ್ಯಾಂಡಿ ಮಾರುತ್ತಿದ್ದ ಬಡ ಹುಡುಗನೊಬ್ಬನಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿತ್ತು. ಹೌದು, ಆ ಹುಡುಗ ಮತ್ಯಾರೂ ಅಲ್ಲ, ಬೈಂದೂರಿನ ಬಿಜೆಪಿ ಅಭ್ಯರ್ಥಿ ಗುರುರಾಜ್ ಗಂಟಿಹೊಳೆ. ಇದು ಅನ್ಟೋಲ್ಡ್ ಸ್ಟೋರಿ ಆಫ್ ಗುರುರಾಜ್ ಗಂಟಿಹೊಳೆ. ಬೈಂದೂರಿನ ಗಂಟಿಹೊಳೆಯಲ್ಲಿ ಮಧ್ಯಮ ವರ್ಗದ ಬಡ ಕುಟುಂಬದಲ್ಲಿ ಹುಟ್ಟಿದ ಅತಿ ಬುದ್ಧಿವಂತ ಎನಿಸಿಕೊಂಡಿದ್ದ ಬಾಲಕ ಮುಂದೆ ಆಯ್ದುಕೊಂಡಿದ್ದು ಐಸ್ ಕ್ಯಾಂಡಿ ಮಾರುವ ಉದ್ಯೋಗವನ್ನು. ಬಳಿಕ ನಿಧಾನವಾಗಿ ಅಣ್ಣನ ಸಹಾಯದಿಂದ ಉದ್ಯಮ ಕ್ಷೇತ್ರದತ್ತ ಮುಖ ಮಾಡಿದ ಗಂಟಿಹೊಳೆಯವರು ಒಂದು ಕಾಲದಲ್ಲಿ ನೂರಾರು ಜನರಿಗೆ ಉದ್ಯೋಗ ಕೊಟ್ಟ ಉದ್ಯೋಗದಾತನೂ ಹೌದು. ಯಶಸ್ಸು ಅನ್ನೋದು ಹೇಗೆ ವ್ಯಕ್ತಿಯ ಕೈ ಹಿಡಿಯಬಲ್ಲದೋ ಗೊತ್ತಿಲ್ಲ. ಹಾಗೆ ಒಂದರ ಹಿಂದೆ ಒಂದರಂತೆ 3 ಗೇರು ಬೀಜ ಫ್ಯಾಕ್ಟರಿಗಳ ಮಾಲೀಕರಾಗಿದ್ದರು ಈ ಗಂಟಿಹೊಳೆ. ಸುಖದ ಸುಪ್ಪದಿಗೆಯನ್ನು ಹತ್ತಿದರೂ ತಾನು ಬೆಳೆದ ರೀತಿಯನ್ನು ಮರೆಯದ ಗುರುರಾಜ್ ತನ್ನಂತೆಯೇ ಒಂದಿಷ್ಟು ಬಡ ವಿದ್ಯಾರ್ಥಿಗಳಿಗೆ ನೆರವಾದರು. ಉದ್ಯೋಗವಿಲ್ಲದ ಯುವಕರಿಗೆ ಉದ್ಯೋಗ ನೀಡಿದ್ರು. ಆದರೆ ಕಾಲಕ್ಕೆ ಎಲ್ಲರೂ ಸೋಲಲೇಬೇಕು. ಅದೊಂದು ದಿನ ಫ್ಯಾಕ್ಟ್ರಿ ನಷ್ಟದೆಡೆಗೆ ಮುಖ ಮಾಡಿತ್ತು. ಮನೆ, ಕಾರು, ಫ್ಯಾಕ್ಟ್ರಿ ಎಲ್ಲವನ್ನು ಮಾರಿದ್ರು. ಸಾಲ ತೀರಿಸಲಾಗದಷ್ಟು ಮಟ್ಟಿಗೆ ಸೋತು ಬಿಟ್ಟರು. ಆದರೆ ಧರ್ಮವನ್ನೆಂದು ಬಿಡಲಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಪ್ರಚಾರಕರಾಗಿ ಸಮಾಜಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡು ಬಿಟ್ಟರು. ಗಂಟಿಹೊಳೆ ಸಂಘದಲ್ಲಿ 10 ವರ್ಷಕ್ಕೂ ಅಧಿಕ ಕಾಲ ಈ ಪ್ರಚಾರಕರಾಗಿ ಕೆಲಸ ಮಾಡಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದನ್ವಯ ಪುತ್ತೂರು ಜಿಲ್ಲೆಯಲ್ಲಿ ಬರುವ ಪುತ್ತೂರು, ಸುಳ್ಯ, ಬಂಟ್ವಾಳ, ಬೆಳ್ತಂಗಡಿ ಭಾಗದಲ್ಲಿ ಪ್ರಚಾರಕರಾಗಿ ಅನೇಕ ಸ್ವಯಂ ಸೇವಕರ ವಿಶ್ವಾಸ ಗಳಿಸಿದರು. ಇಂದು ಗಂಟಿಹೊಳೆ ಅವರಿಗೆ ಟಿಕೆಟ್ ಅನೌನ್ಸ್ ಆಗುತ್ತಿದ್ದಂತೆ ಎಲ್ಲ ಭಾಗದಿಂದ ಜನ ತಂಡೋಪತಂಡವಾಗಿ ಧಾವಿಸುತ್ತಿದ್ದಾರೆ ಅಂತ ಹೇಳಿದ್ರೇ ನೀವೊಮ್ಮೆ ಯೋಚಿಸಬೇಕು. ಈ ಸಂದರ್ಭದಲ್ಲಿ ಅವರು ಸಂಪಾದಿಸಿದ ಪ್ರೀತಿ ಅದೆಷ್ಟಿರಬಹುದು ಅಂತ. ಆಗಲೇ ಮತ್ತೊಂದು ಹೊಡೆತ ಗಂಟಿಹೊಳೆಯವರ ಬೆನ್ನಿಗೆ ಬಂದಿತ್ತು. ಅದು ಅವರ ಅಣ್ಣನ ಅಕಾಲಿಕ ಮರಣ. ತನ್ನೆಲ್ಲ ಕೆಲಸ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತ ಅಣ್ಣನನ್ನು ಕಳೆದುಕೊಂಡ ಗುರುರಾಜ್ ಹೆಗಲಿಗೆ ಕುಟುಂಬದ ಜವಾಬ್ದಾರಿ ಬಂತು. ಆಗಲೇ ಬೆಳೆಯಲು ಶುರು ಮಾಡಿದ್ದ ಅನನಾಸು ಕೃಷಿ ಗಂಟಿಹೊಳೆಯವರ ಜೀವನೋಪಾಯವಾಯಿತು. ಯಲ್ಲಾಪುರದ ವಿಶ್ವದರ್ಶನ ವಿದ್ಯಾಸಂಸ್ಥೆಯಲ್ಲಿ ಪ್ರಧಾನ ಕಾರ್ಯದರ್ಶಿ, ನಿರ್ದೇಶಕ ಸ್ಥಾನಗಳನ್ನು ವಹಿಸಿಕೊಂಡು ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡುತ್ತಿದ್ದ ಗುರುರಾಜರಿಗೆ ಅದೊಂದು ದಿನ ದೆಹಲಿಯಿಂದ ಕರೆ ಬಂತು. ಅವರ್ಯಾವತ್ತೂ ನಿರೀಕ್ಷಿಸದ ಜವಾಬ್ದಾರಿಯೊಂದು ಅವರನ್ನು ಅರಸಿ ಬಂದಿತ್ತು. ಅಧಿಕಾರವನ್ನೆಂದೂ ಬಯಸದ ತನ್ನಷ್ಟಕ್ಕೆ ತಾನು ಸಮಾಜದ ಬೆಳಕಾಗುತ್ತಾ ಬದುಕುತ್ತಿರುವ ನಿಮ್ಮಂಥವರನ್ನು ಅಭ್ಯರ್ಥಿಯಾಗಿಸದೆ ಇನ್ಯಾರು ಅಭ್ಯರ್ಥಿಯಾಗಬೇಕು ಎಂಬ ಮಾತುಗಳಿಗೆ ಒಪ್ಪಿಕೊಂಡು ಚುನಾವಣಾ ಕಣಕ್ಕಿಳಿದ್ರು ಈ ಗುರುರಾಜ್ ಗಂಟಿಹೊಳೆ. ಇವಿಷ್ಟು ಗಂಟಿಹೊಳೆಯವರ ಬದುಕಿನ ಕಥೆಯಾದರೆ ಅವರ ವ್ಯಕ್ತಿತ್ವ ಇನ್ನೊಂದಿಷ್ಟು ಆಳ. ಸಂಘದ ಪ್ರಚಾರಕರಾದಾಗಿನಿಂದ ಒಂದರ್ಥದಲ್ಲಿ ಸಂತನಂತೆ ಬದುಕಿದವರು ಈ ಗಂಟಿಹೊಳೆ. ಸದಾ ಶ್ವೇತ ವಸ್ತ್ರಧಾರಿ, ಬಿಳಿಯ ಗಡ್ಡ, ಗಜ ಗಾತ್ರದ ಅವರು ಬರಿಗಾಲಿನಲ್ಲಿ ನಡೆದು ಬರುತ್ತಿದ್ದರೆ ಒಂದು ಕ್ಷಣ ಎಂಥವರು ಗೌರವಿಸಬೇಕು. ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವ ಗಂಟಿಹೊಳೆಯವರಿಗೆ ವರದಿಯೇ ಮಾನದಂಡವಂತೆ. ಯಾರೊಂದಿಗೂ ಕೋಪ ತೋರಿಸಿದವರಲ್ಲ. ಬಿಜೆಪಿ ಘೋಷಿಸಿದ ಹೊಸ ಅಭ್ಯರ್ಥಿಗಳ ಪಟ್ಟಿಯನ್ನು ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಂಡು ನಮ್ಮವರು ಅಂತ ಕಾರ್ಯಕರ್ತರು ಗೌರವಿಸಿದ ಒಂದು ವ್ಯಕ್ತಿತ್ವ ಇವರದ್ದು. ಹಾಗೆ ನಡೆದುಕೊಂಡವರು ಅವರು. ಬೈಂದೂರಿನ ಬಹುತೇಕ ಕಾರ್ಯಕರ್ತರಿಗೆ ಬದುಕು ರೂಪಿಸಿಕೊಟ್ಟವರು ಇವರು. ಗಂಗೊಳ್ಳಿಯಲ್ಲಿ ನಡೆದ ಹೋರಾಟದಲ್ಲೂ ಕಾರ್ಯಕರ್ತರ ಬೆನ್ನೆಲುಬಾಗಿ ನಾನಿದ್ದೀನಿ ಅಂತ ಹೇಳಿ ನಿಂತಿದ್ದು ಇದೇ ಗುರುವಣ್ಣ. ದೂರದ ಮಣಿಪುರದಲ್ಲಿ ಮತಾಂತರ, ಗಲಭೆ, ಹಿಂಸಾಚಾರದಂಥ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಒಂದಿಷ್ಟು ಮಕ್ಕಳನ್ನು ವಿದ್ಯಾಭ್ಯಾಸದ ಕಡೆಗೆ ಕರೆದೊಯ್ದಿದ್ದು ಗುರುರಾಜ್ ಅವರ ಹೃದಯ ಶ್ರೀಮಂತಿಕೆಗಳಲ್ಲೊಂದು. ಶಿಕ್ಷಣದ ಬಗ್ಗೆ ಅನೇಕ ಕನಸು ಇಟ್ಟುಕೊಂಡಿರುವ ಗಂಟಿಹೊಳೆಯವರು ತಾನು ಕಷ್ಟದಲ್ಲಿದ್ದರೂ ಒಂದಿಷ್ಟು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವಾಗುವ ದೇವರು. ಒಂದಿಷ್ಟು IAS IPS ಆಕಾಂಕ್ಷಿಗಳು ಈ ಪಟ್ಟಿಯಲ್ಲಿದ್ದಾರೆ ಅನ್ನೋದು ವಿಶೇಷ. ಅಂತಿಮವಾಗಿ ಇದು ಕಾರ್ಯಕರ್ತರ ಚುನಾವಣೆ. ಇಲ್ಲಿ ಗುರುರಾಜ್ ಒಂದು ವೇಳೆ ಸೋತ್ರೆ ಮುಂದೆ ಇಂತಹ ಹೊಸ ಮುಖಗಳಿಗೆ ಟಿಕೆಟ್ ಕೊಡುವ ಪ್ರಯೋಗಕ್ಕೆ ಯಾವ ಪಕ್ಷವೂ ಮುಂದಾಗದು. ಗೆದ್ದರೆ ಅದು ಪ್ರಭುತ್ವದ ದೊಡ್ಡ ಬದಲಾವಣೆ. ಬೈಂದೂರಿನಲ್ಲಿ ಗುರುವಣ್ಣ ಗೆಲ್ತಾರಾ, ಗೆದ್ದು ಶಿಕ್ಷಣ ಮಂತ್ರಿ ಆಗ್ತಾರಾ? ಕಾದು ನೋಡೋಣ. ಗುರುರಾಜ್ ಗಂಟಿಹೊಳಿಯವರ ಜರ್ನಿ ಬಗ್ಗೆ ನಿಮಗೇನಿಸಿತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.